ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರೊಟ್ಟಿ, ಚಪಾತಿ, ಪೂರಿ, ದೋಸೆ, ಅನ್ನಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಕೊಡುವಂಥ ಟೊಮೊಟೊ ಕರಿ ಅಥವಾ ಟೊಮೊಟೊ ಪಲ್ಯವನ್ನು ಯಾವ ರೀತಿ ಸುಲಭವಾಗಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಟೊಮೊಟೊ ಪಲ್ಯ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಟೊಮೊಟೊ, ಎಣ್ಣೆ, ಅಚ್ಚಕಾರದ ಪುಡಿ, ಹಸಿ ತೆಂಗಿನ ತುರಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಕರಿಬೇವು, ಧನಿಯಾ ಪೌಡರು, ಅರಿಶಿನ, ಉಪ್ಪು. ಇಷ್ಟಿದ್ರೆ ನಾವು ಟೊಮೊಟೊ ಕರಿನ ಮಾಡ್ಕೋಬೋದು. ಮೊದಲಿಗೆ ಒಂದು ಪ್ಯಾನ್ಗೆ 4-5 ಟೇಬಲ್ ಸ್ಪೂನು ಎಣ್ಣೆ ಹಾಕೋಬೇಕು. ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಟೊಮೊಟೊ ಕರಿಗೆ. ಇದು ಬಿಸಿ ಆದಮೇಲೆ ನಾನು ಒಂದು ಹಸಿರು ಮೆಣಸಿನ್ಕಾಯಿನ ಹಾಕಿ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೋತೀನಿ. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹಾಕಿ, ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಹಾಕಿ ಒಂದು 2 ನಿಮಿಷ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಬ್ರೌನ್ ಕಲರ್ ಬಂದಮೇಲೆ ನಾನು ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನು ಅರಿಶಿನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ಹಾಕಿ ಒಂದು 30 ಸೆಕೆಂಡ್ಸು ಈ ರೀತಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಅರಿಶಿನದ ಹಸಿ ವಾಸನೆ ಎಲ್ಲ ಹೋಗ್ತದೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ 4-5 ಟೊಮೊಟೊವನ್ನು ಹಾಕಿ ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನು ಉಪ್ಪನ್ನು ಹಾಕಬೇಕು. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷಗಳ ಕಾಲ ನಿಬ್ಬನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಎಣ್ಣೆಯಲ್ಲೇ ಬೇಯಬೇಕು, ಹಾಗಾಗಿ ನೋಡಿ ನಿಬ್ ಕ್ಲೋಸ್ ಮಾಡಿ 2-3 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಇದು ಎಣ್ಣೆಯಲ್ಲೇ ಫ್ರೈ ಆಗುತ್ತೆ. ಟೊಮೊಟೊ ಎಣ್ಣೆಯಲ್ಲೇ ಫ್ರೈ ಆಗೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀರು ಹಾಕಿದ್ರೆ ಟೊಮೊಟೊ ಬೇಯಲ್ಲ ಮತ್ತು ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಬೇಯಲಿಕ್ಕೂ ತುಂಬ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ 1.5 ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿದ್ದರೆ ಜಾಸ್ತಿ ಅಚ್ಚಕಾರದ ಪುಡಿ ಎಲ್ಲ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ 4-5 ಟೊಮೊಟೊ ಯೂಸ್ ಮಾಡಿರೋದ್ರಿಂದ 1.5 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದಕ್ಕೆ 1.5 ಟೇಬಲ್ ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನೀವು ಮಾರ್ಕೆಟಲ್ಲಿರೋದು ಅಥವಾ ನಿಮ್ಮ ಮನೇಲಿರೋ ಧನಿಯಾ ಪೌಡ್ರನ್ನು ನೀವು ಯೂಸ್ ಮಾಡ್ಕೋಬೋದು, ಸಮಸ್ಯೆ ಇಲ್ಲ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು 1/2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಒಂದು 1/2 ಗ್ಲಾಸ್ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದಮೇಲೆ ನಾವು ಇದಕ್ಕೆ ತುರಿದಿಟ್ಕೊಂಡಿರುವಂಥ ಹಸಿ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ, ಅದು ನಿಮ್ಮಿಷ್ಟ. ಇದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ನಿಮಿಷ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ಒಂದು 2-3 ನಿಮಿಷ ನಿಬ್ಬನ್ನ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಬಿಡೋಣ. ನಾವು ಒಂದು 2 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡೋಣ. ನಂತರ ನಮ್ಮನ್ನು ತೆಗೆದು ನೋಡಿದ್ರೆ ನಮಗೆ ಬಿಸಿ ಬಿಸಿಯಾದ ರುಚಿ ರುಚಿಯಾದಂಥ ಒಂದು ಟೊಮೊಟೊ ಕರಿ ಅಥವಾ ಟೊಮೊಟೊ ಪಲ್ಯ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ತಿನ್ನಲಿಕ್ಕೆ ಭಾಳ ಟೇಸ್ಟಿಯಾದಂಥ ಒಂದು ರೆಸಿಪಿ ರೆಡಿಯಾಗುತ್ತೆ. ನೋಡಿ ಒಂದ್ಸಲ ಟ್ರೈ ಮಾಡಿ, ಭಾಳ ಚೆನ್ನಾಗಿ ಅನಿಸುತ್ತೆ. ಇದೊಂದು ಬ್ಯಾಚುಲರ್ಸ್ಗೆ ಫೇವ್ರೆಟ್ ಅಡುಗೆ ಅಂತಲೇ ಹೇಳ್ಬೋದು. ಭಾಳ ಈಸಿ ರೆಸಿಪಿ, ಈಗ ಅಡುಗೆ ಕಲಿತಾ ಇರೋರಿಗಂತೂ ತುಂಬ ಈಸಿಯಾಗಿ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.